ನೋಡಿ ಇದು ದುರಂತ ಘಟಿಸಿದ ಬಳಿಕ ತನಿಖೆಗೆ ಅಂತ ಮುಂದಾಗ್ತಾರೆ ತನಿಖಾಧಿಕಾರಿ ನೇಮಕಾದ ದಿನನೇ ಮರಣ ಲೆಕ್ಕ ಕೊಡುತ್ತೆ ಆಸ್ಪತ್ರೆ ಸಾವಿಗೆ ಆಕ್ಸಿಜನ್ ಕಾರಣ ಅನ್ನೋ ಒಂದೇ ಒಂದು ಸಾಲು ಈ ವರದಿಯಲ್ಲಿ ಎಲ್ಲೂ ಇಲ್ಲ ಹಾಗಾದ್ರೆ ತನಿಖೆಗೂ ಮೊದಲೇ ಮರಣ ಲೆಕ್ಕ ಕೊಟ್ಟು ಬಚಾವ್ ಮಾಡ್ತಾ ಇದೆಯಾ ಸರ್ಕಾರ ತನಿಖೆಗೂ ಮೊದಲೇ ಮರಣ ಲೆಕ್ಕದಲ್ಲಿ ಕೈ ತೊಳೆದುಕೊಳ್ತಾ ಆಗಿದ್ರೆ ಸರ್ಕಾರ ಆಮ್ಲಜನಕ ಕೊರತೆಗೆ ಮೂವರು ಮೃತಪಟ್ಟಿದ್ದಾರೆ ಅಂತ ನಿನ್ನೆ ಮಾತಾಡೋ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಹೇಳಿದ್ದಾರೆ ಸ್ವತಃ ಸಚಿವರ ಬಾಯಲ್ಲೇ ಆ ಮಾತು ಬಂದಿದೆ ಆದರೆ ವರದಿಯಲ್ಲಿ ಮಾತ್ರ ಅದು ಒಂದೇ ಒಂದು ಸಾಲು ಇಲ್ಲ ನನಗೆ ಇವತ್ತು ಕಾಲೇಜಿನ ನಿರ್ದೇಶಕರಾಗಲಿ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಲಿ ಸಂಬಂಧಪಟ್ಟಂತ ವೈದ್ಯರುಗಳು ನನಗೆ ಕೊಟ್ಟಿರುವಂತ ಮಾಹಿತಿ ನೆನ್ನೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ 14 ಜನ ಕೋವಿಡ್ ನಿಂದ ದುರ್ಮರಣ ಒಳಗಾಗಿದ್ದಾರೆ ಇವರೆಲ್ಲ ಕೂಡ ಸುಮಾರು 14 ದಿನದಿಂದ 18 ದಿನಗಳಿಂದ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಅವರಿಗೆ ತೀವ್ರಕರವಾಗಿರತಕ್ಕಂತ ರೋಗ ಉಲ್ಬಣಾಗಿ ಕೋವಿಡ್ ನ ಸಹಜ ಕಾಯಿಲೆಯಿಂದ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ 14 ಜನ 12 ಗಂಟೆಯಿಂದ 2 ಗಂಟೆ 3 ಗಂಟೆ 12 ಗಂಟೆಯಿಂದ 3 ಗಂಟೆ ಮೂವರು ಅಸುನೀಗಿದ್ದಾರೆ 12 ರಿಂದ 3 ಗಂಟೆ ಮತ್ತು 3 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಇಲ್ಲಿ 7 ಜನ ಜಿಲ್ಲಾಸ್ಪತ್ರೆಯಲ್ಲಿ ತೀರ್ಕೊಂಡಿರುವಂತವರು 24 ಗಂಟೆಗಳಲ್ಲಿ 23 ಜನ ಮತ್ತು ಕಾಮಗೆರೆಯಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ ಒಟ್ಟು ಜಿಲ್ಲೆಯಲ್ಲಿ 24 ಗಂಟೆಯಲ್ಲಿ 24 ಜನ ಅಸುನೀಗಿದ್ದಾರೆ ಕೋವಿಡ್ ನಿಂದ ಹಾಗಾಗಿ ಇವತ್ತು ಪ್ರಾಣವಾಯುವಿನಿಂದ ತೀರ್ಕೊಂಡಿರತಕ್ಕಂತವರ ಸಂಖ್ಯೆ ಜಿಲ್ಲಾಡಳಿತದ ಪ್ರಕಾರ ನಮ್ಮ ಆರೋಗ್ಯ ಇಲಾಖೆ ಮತ್ತು ನಮ್ಮ ಸಂಬಂಧಪಟ್ಟಂತಹ ವೈದ್ಯರುಗಳ ಪ್ರಕಾರ 3 ಆಗಿದ್ದಾರೆ 12 ಗಂಟೆಯಿಂದ 3 ಗಂಟೆ ಅಂತ ನಡೆದಂತ ಸಂದರ್ಭದಲ್ಲಿ 3 ಸಾವು ಏನಾಗಿದೆ ಅವರಿಗೆ ಸ್ವಲ್ಪ ಏರ್ಪೇರಾಗಿ ಪ್ರಾಣವಾಯುವಿನ ಏರ್ಪೇರಾಗಿ ಅವರು ತೀರ್ಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಇದು ಪ್ರಾಥಮಿಕವಾಗಿ ಅವರು ಕೊಟ್ಟಿರುವಂತದ್ದು ನಾನು ಇದರ ಬಗ್ಗೆ ಏನು ಹೆಚ್ಚು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಲ್ಲ ಒಂದು ಸಾವಿಗೂ ಕೂಡ ಬೆಲೆ ಇದೆ ಒಬ್ಬ ವ್ಯಕ್ತಿಗೂ ಕೂಡ ಬೆಲೆ ಇದೆ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿರೋ ಹಾಗೆ ಪ್ರತಿಯೊಂದು ಜೀವವನ್ನು ಉಳಿಸಬೇಕಾಗಿರುವಂತದ್ದು ಸರ್ಕಾರದ ಪ್ರತಿಯೊಬ್ಬರ ನಮ್ಮೆಲ್ಲರ ನಾಗರಿಕ ಸಮಾಜದಲ್ಲಿ ನಮ್ಮ ಕರ್ತವ್ಯ ಆಗಿದೆ ಇದನ್ನು ಅರಿತುಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಈ ದುರ್ಘಟನೆ ನಡೆದಿರತಕ್ಕಂಥದ್ದು ನಿಜವಾಗಿಯೂ ಕೂಡ ನನಗೆ ವೈಯಕ್ತಿಕವಾಗೂ ಬಹಳ ನೋವನ್ನು ತಂದಿದೆ ಒಬ್ಬ ವೈದ್ಯನಾಗಿ ಹಾಗಾಗಿ ಇದರ ಸತ್ಯಾಸತ್ಯಗಳು ಹೊರಬರಲಿ ಮುಂದೆ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಕೆಪಿ ನಾಗರಾಜ್ ಈ ವರದಿ ಹಂತಕ್ಕೇನೆ ನಿರೀಕ್ಷೆ ಬಿಟ್ಟು ಬಿಡಬೇಕು ಪ್ರಕರಣದ ಮೇಲೆ ಅನ್ಸುತ್ತೆ ಬಹುಶಃ ಇನ್ನು ತನಿಖೆ ಇನ್ಯಾವ ಪುರುಷಾರ್ಥಕ್ಕೆ ಬೇಕು ಅಂತ ವರದಿಲೇ ಹೀಗೆ ಬಂದ ಮೇಲೆ ಇನ್ನು ತನಿಖೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಕ್ಯೂರಿಯಾಸಿಟಿಗಳು ಕೂಡ ಏನು ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ ವಿಜಯ್ ಯಾಕೆಂದರೆ ಒಂದು ಹಂತದಲ್ಲಿ ಈಗಾಗಲೇ ಶಿಕ್ಷಣ ವೈದ್ಯಕೀಯ ಸಚಿವರೇ ಒಂದು ಸ್ಪಷ್ಟವನ್ನು ಪಡಿಸಿದ್ದಾರೆ 3 ಲೆಕ್ಕ ಜೊತೆಗೆ ಡೆತ್ ಆಡಿಟ್ ರಿಪೋರ್ಟ್ ಬಹಳ ಮುಖ್ಯವಾದಂತಹ ವಿಚಾರ ಯಾಕಂದರೆ ಡೆತ್ ಆಡಿಟ್ನಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಯಾವ ಕಾರಣಕ್ಕೋಸ್ಕರವಾಗಿ ಈ ಸಾವು ಸಂಭವಿಸಿದೆ ಅನ್ನುವಂಥದ್ದನ್ನು ಡೆತ್ ಆಡಿಟ್ ಅನ್ನುವಂಥ ಕಾರಣಕ್ಕೋಸ್ಕರವೇ ಡೆತ್ ಆಡಿಟನ್ನು ಮಾಡಿಸುವಂಥದ್ದು ಡೆತ್ ಆಡಿಟ್ ಮಾಡಿಸುವಂಥದ್ದು ಏನು ಶವಗಳ ಲೆಕ್ಕ ಹಾಕೋದಕ್ಕೆಲ್ಲ ಅಥವಾ ಶವಗಳ ಹೆಸರುಗಳನ್ನ ಬರೆಯೋದಕ್ಕೆಲ್ಲ ಡೆತ್ ಆಡಿಟ್ ಮಾಡಿಸುವಂಥದ್ದು ಡೆತ್ ಆಡಿಟ್ ಮಾಡಿಸುವಂಥ ಉದ್ದೇಶವೇ ಡೆತ್ ಆಡಿಟ್ನ ಇರುವಂತಹದ್ದೇ ಯಾವ ಕಾರಣಕ್ಕೋಸ್ಕರವಾಗಿ ಈ ವ್ಯಕ್ತಿ ಮೃತಪಟ್ಟರು ಈ ವ್ಯಕ್ತಿಗಳು ಮೃತಪಟ್ಟರು ಅನ್ನುವಂಥದ್ದರ ತೀರ್ಮಾನವಾಗಬೇಕು ಯಾಕೆಂದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇರುತ್ತೆ ಮತ್ತೊಂದು ರಿಪೋರ್ಟ್ ಇರುತ್ತೆ ಅಲ್ಲೆಲ್ಲ ಟೆಕ್ನಿಕಲ್ ಟೀಮ್ ಇರುತ್ತೆ ಅವರು ಅದನ್ನು ಸ್ಪಷ್ಟಪಡಿಸಬೇಕು ಅಂತಹದ್ದೊಂದು ಡೆತ್ ಆಡಿಟ್ ಕಮಿಟಿಯೇ ಕ್ಲಿಯರ್ ಕಟ್ ಆಗಿ COVID-19 ಇವರೆಲ್ಲರೂ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಸಾಲಿನ ಶರವನ್ನು ಬರೆದ ಮೇಲೆ ಇನ್ಯಾವ ತನಿಖೆ ಇನ್ಯಾರು ಯಾರು ವಿಳಂಬ ಮಾಡಿದ್ರು ಯಾವಾಗ ಖಾಲಿ ಆಯಿತು ಆಕ್ಸಿಜನ್ ಅನ್ನುವಂಥ ಪ್ರಶ್ನೆಗಳೇ ಬರೋದಿಲ್ಲ ಕೋವಿಡ್ನಿಂದ ಇವರು ಮೃತಪಟ್ಟಿದ್ದಾರೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಇವರು ಬಂದ ಮೇಲೆ ಆಕ್ಸಿಜನ್ನ ಕೊರತೆಯಿಂದ ಸಾವನ್ನಪ್ಪಿತು ಅನ್ನುವಂಥ ಯಾಂಗಲಲ್ಲಿ ತನಿಖೆ ಯಾವ ರೀತಿಯಾಗಿ ಮಾಡ್ತಾರೆ ಇವರು ಹಾಗಾಗಿ ವಿಜಯ್ ನನ್ನ ಪ್ರಕಾರವಾಗಿ ಇಡೀ ಇಶ್ಯೂನೇ ಮುಗ್ದಂಗೆ ಕಾಣ್ತಾ ಇದೆ ಇಡೀ ಇಶ್ಯೂನೇ ಕಂಪ್ಲೀಟ್ ಆಗಿ ಏನು ಡೈವರ್ಟ್ ಅನ್ನ ಆದಂತೆ ಕಾಣ್ತಾ ಇದೆ ಯಾಕೆಂದ್ರೆ ಒಂದು ಕಡೆ ಆಡಿಟ್ ರಿಪೋರ್ಟ್ನ ಗಮನಿಸ್ತಾ ಇದೀವಿ ಮತ್ತೊಂದು ಕಡೆಯಲ್ಲಿ ಸಚಿವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೇವೆ ಆಕ್ಸಿಜನ್ನ ಯಾಂಗಲ್ನಲ್ಲಿ ತನಿಖೆ ಮಾಡುವಂತಹ ಯಾವ ಲಕ್ಷಣಗಳು ಕೂಡ ಈ ರಿಪೋರ್ಟ್ನ ಮೂಲಕವಾಗಿ ಸಿಗ್ತಾ ಇಲ್ಲ ಒಂದು ವೇಳೆ ಈ ರಿಪೋರ್ಟ್ನಲ್ಲಿ ಆಕ್ಸಿಜನ್ನ ಪ್ರಾಬ್ಲಮ್ ಇಂದ ಕೆಲವರು ಸತ್ತಿದ್ದಾರೆ ಅನ್ನುವಂತಹ ಒಂದು ಅಂಶ ಏನಾದರೂ ಇದ್ದಿದ್ರೆ ಆಗ ಅದು ತನಿಖೆಗೆ ಯೋಗ್ಯವಾಗುವಂಥ ಒಂದು ಇಶ್ಯೂ ಆಗ್ತಾ ಇತ್ತು ಆದರೆ ಈಗ ಅದು ತನಿಖೆಗೆ ಯೋಗ್ಯವಾಗುವಂಥ ಇಶ್ಯೂನೇ ಇಲ್ಲ ತೀರ್ಮಾನಕ್ಕೆ ಬಂದಿದ್ದಾರೆ ಕೋವಿಡ್ನಿಂದ ಇವರೆಲ್ಲರೂ ಮೃತಪಟ್ಟಿದ್ದಾರೆ ಅಂತ ಹಾಗಾಗಿ
ತನಿಖಾ ವರದಿಯ ಮೇಲೆ ಅಥವಾ 3 ದಿನಗಳಲ್ಲಿ ವರದಿ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಅಧಿಕಾರಿ ನೇಮಕ ಮಾಡಿದ್ದಾರೆ ಅದರ ಬಗ್ಗೆ ಯಾವುದೇ ಹೆಚ್ಚಿನ ಕ್ಯೂರಿಯಾಸಿಟಿ ಅಗತ್ಯ ಏನು ಇಲ್ಲ ವಿಜಯ್